ನಮಸ್ಕರಿಸಿದ್ರೆ ಕನ್ನಡ ಕ್ರಿಕೆಟ್ ಬಗ್ಗೆ ಚಾನಲ್ಗೆ ತಮಗೆಲ್ಲ ಸ್ವಾಗತ. 2025ರ ಐಪಿಎಲ್ ನಲ್ಲಿ ಕೆಲವೊಂದು 5 ಅಪ್ಡೇಟ್ ಬಂದಿವೆ. ಯಾವ ರೀತಿಯಾಗಿ 5 ಅಪ್ಡೇಟ್ ಇದಾವೆ ಕೂಡ ಚರ್ಚೆ ಮಾಡ್ತೀವಿ. ಒಂದೊಂದಾಗಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಲೈವ್ ಆಗಿ ಅಪ್ಡೇಟ್ ಇನ್ನಷ್ಟು ಅಪ್ಡೇಟ್ ತರಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಹೇಳಬಹುದಾಗಿದೆ. ಸ್ನೇಹಿತರೆ, 2025ರ ಐಪಿಎಲ್ ಅಂತೂ ಸೂಪರ್ ಆಗಿ ನನಗೆ ನಡೀತಾ ಇದೆ ಅಂತ ಕೂಡ ಈಗಾಗಲೇ ಮೀಟಿಂಗ್ ನಲ್ಲಿ ಹೋದ ತಿಂಗಳಲ್ಲಿ ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ ನಲ್ಲಿ ಕೂಡ ಒಂದು ಅಂದ್ರೆ 5 ಆಟಗಾರರು ರಿಟೇಷನ್ ಮಾಡ್ಕೋಬೇಕು. ಒಂದು ಅನ್ಕ್ಯಾಪ್ಡ್ ಪ್ಲೇಯರ್, ಹಾಗೇನೆ ಒಂದು ಓವರ್ಸೀಸ್ ಪ್ಲೇಯರ್, 3 ಭಾರತ ತಂಡದಲ್ಲಿ ಆಡಿದಂತ ಆಟಗಾರರು ಯಾರಾದರೂ ಇರಲಿ, ಈ ರೀತಿಯಾಗಿ ಒಂದು ರಿಟೈರ್ ಮಾಡ್ಕೋಬೇಕಂತ ಮಾಡಿದ್ರು. ಆದ್ರೆ RCB ಕೂಡ 5 ಆಟಗಾರರ ಒಂದು ರಿಟೇಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅನ್ಕ್ಯಾಪ್ಡ್ ಆಗಿ ಇಲ್ಲಿ ಯಾರಂದ್ರೆ ವಿಜಯ್ ಕುಮಾರ್ ವೈಸಾಕ್ ಅವರನ್ನು ಇಟ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಿದೆ. ಈ ರೀತಿಯಾಗಿ ಬಹಳ ಒಂದು 5 ಒಂದು ಹೊಸ ಸುದ್ದಿ ಬಂದಿದೆ ಅಂತ ಕೂಡ ಹೇಳ್ಬೋದು. ಮೊದಲನೇ ಏನು ಹೇಳ್ಬೇಕಪ್ಪ ಅಂದ್ರೆ ರೋಹಿತ್ ಶರ್ಮಾ ಕಡೆಯಿಂದ ಬರೋಣ. ಇವಾಗ ಈಗಾಗಲೇ ರೋಹಿತ್ ಶರ್ಮಾ ಅವರು ಮುಂಬೈ ಕಡೆಯಿಂದ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಂತ ಆಟಗಾರ. ಹಾಗಾಗಿ ಇವಾಗ ಒಂದು ಹೊಸ ಡೀಲ್ ನಡೀತಾ ಇದೆ. ರೋಹಿತ್ ಶರ್ಮಾ ಎಷ್ಟು 25 ಕೋಟಿ ಕೇಳಿ, 30 ಕೋಟಿ ಕೇಳಿ ಇವರನ್ನು ಬಿಡೋದಿಲ್ಲ ಅಂತ ಒಂದು LSG ತಂಡದವರು ಹೇಳ್ತಾ ಇದಾರೆ. ಯಾಕಂದ್ರೆ LSGಗೆ ಹೋಗುವ ಸಾಧ್ಯತೆ ಎಲ್ಲ ಇದೆ. ನಿನ್ನಿನ ಅಪ್ಡೇಟ್ ಪ್ರಕಾರ LSGಗೆ ಹೋಗುವ ಎಲ್ಲ ಸಾಧ್ಯತೆಗಳಿದೆ. ರೋಹಿತ್ ಶರ್ಮಾ ಅವರು ನಾಯಕರಾಗ್ತಾರೆ ಅಲ್ಲಿ, ಅದು ಯಾಕಂದ್ರೆ KL ರಾಹುಲ್ ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ ಆಲ್ರೆಡಿ ಆಗಿ. ಯಾಕಂದ್ರೆ ಅಲ್ಲಿ ಕೂಡ ಒಂದು ಹೈದರಾಬಾದ್ ವಿರುದ್ಧ ಸೋತ ನಂತರ, ನಿನ್ನೆ ಸೋತ ನಂತರ 10 ವಿಕೆಟ್ಗಳಿಂದ ಕೇವಲ 13 ಓವರ್ನಲ್ಲಿ 157 ರನ್ ಮಾಡಿದಂತ ಹೈದರಾಬಾದ್. ಹಾಗಾಗಿ ಈ ರೀತಿಯಾಗಿ ಸೋತ ನಂತರ ಅಲ್ಲಿ ಮ್ಯಾನೇಜ್ಮೆಂಟ್ ಆದಂತವರು ಒಂದು ಅಲ್ಲೇ ಗ್ರೌಂಡ್ ಅಲ್ಲಿ ಅವರನ್ನು ತೊಳೆದು ಹಾಕಿದ್ರು. ಹಾಗಾಗಿ KL ರಾಹುಲ್ ಬಿಡುವ ಸಾಧ್ಯತೆ ಎಲ್ಲ ಇದೆ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಆಗ್ತಾರೆ ಅಂತ ಕೂಡ ಹೇಳ್ಬೋದು. LSG ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಗ್ತಾರೆ ಅಂತ ನಿನ್ನೆ ಅಪ್ಡೇಟ್ ಪ್ರಕಾರ ಅಂತ ಹೇಳ್ಬೋದಾಗಿದೆ. ಹಾಗೇನೆ ಎರಡನೇದಾಗಿ ಶ್ರೇಯಸ್ ಅಯ್ಯರ್ ಅವರು ಇವಾಗ KKR ಜೊತೆಗೆ ಕ್ಯಾಪ್ಟನ್ಸಿ ಇಂದ ಆಡ್ತಾ ಇದ್ರು. ಹಾಗಾಗಿ ಅಲ್ಲಿಂದ ಇವಾಗ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಡೆಲ್ಲಿ ಕಡೆಗೆ ಮರಳ್ತಾ ಇದಾರೆ. ಯಾಕಂದ್ರೆ ಮೊದಲು ಕೂಡ ಒಂದು ಕ್ಯಾಪ್ಟನ್ಸಿಯಲ್ಲಿ ಪ್ಲೇ ಆಫ್ಗೆ ಹೋಯ್ದಂತ ಆಟಗಾರ ಡೆಲ್ಲಿ ತಂಡಕ್ಕೆ. ಹಾಗಾಗಿ ಮತ್ತೆ ಡೆಲ್ಲಿ ತಂಡದ ನಾಯಕರಾಗಿ ಹೊಸದಾಗಿ ಆಯ್ಕೆ ಆಗ್ತಾರೆ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಅಲ್ಲಿ ಪಂತ್ ಅವರು ಇವಾಗ ಹೊರಗಡೆ ಹೋಗ್ತಾ ಇದಾರೆ. ಮೂರನೇ ಅಪ್ಡೇಟ್ ಏನಪ್ಪ ಅಂದ್ರೆ ಇವಾಗ ಪಂತ್ ಅವರು, ಋಷಭ್ ಪಂತ್ ಅವರು ಅದ್ಭುತವಾದಂತ ಆಟಗಾರ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಡೆಲ್ಲಿ ಕ್ಯಾಪ್ಟನ್ ಆಗಿ ಆಡ್ತಾ ಇದ್ರು. ಹಾಗಾಗಿ ಒಂದು ಹೀಗಾಗಿ CSK ಒಂದು ಮ್ಯಾನೇಜ್ಮೆಂಟ್ ಅವರು ಧೋನಿ ಅವರ ಪ್ರಕಾರ, ಹಾಗಾಗಿ ಇವಾಗ CSK ಕ್ಯಾಪ್ಟನ್ ಋಷಭ್ ಪಂತ್ ಆಗ್ತಾರೆ ಅಂತ ವಿಶೇಷ ಸುದ್ದಿ ಕೂಡ ಬರ್ತಾ ಇದೆ. ನಾಲ್ಕನೇದಾಗಿ KL ರಾಹುಲ್ ಅವರು ನಮ್ಮ RCB ತಂಡಕ್ಕೆ ಬಂದೇ ಬರ್ತಾರೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಎಲ್ಲಾನೂ ವಿರಾಟ್ ಕೊಹ್ಲಿ ಮೇಲೆ ನಿಂತಿದೆ. ವಿರಾಟ್ ಕೊಹ್ಲಿ ಏನ್ ಹೇಳ್ತಾರೆ ಅದೆಲ್ಲ ಆಗುತ್ತೆ ಅಂತ ಕೂಡ ಹೇಳ್ಬೋದಿದೆ. ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು KL ರಾಹುಲ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕನ್ನಡಿಗ ಆಟಗಾರಿಗೆ ಒಂದು ಎಂಟ್ರಿ ಕೊಡ್ತಾರೆ ಅಂತಾರೆ RCB ಅಂದ್ರೆ ನಮಗಂತೂ ಖುಷಿ ಆಗ್ತಾ ಇದೆ. KL ರಾಹುಲ್ ನಾಯಕರಾಗುವ ಸಾಧ್ಯತೆಗಳು ಎಲ್ಲ ಇದೆ ನಿನ್ನ ಅಪ್ಡೇಟ್ ಪ್ರಕಾರ ಅಂತ ಕೂಡ ಹೇಳ್ಬೋದಿದೆ. ಹಾಗೇನೆ ಐದನೇದಾಗಿ ಹೇಳ್ಬೇಕಂದ್ರೆ ನಾಲ್ಕಂತೂ ಐದು ಐದನೇದಾಗಿ ಅದ್ಭುತವಾದಂತ ಆಟಗಾರ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಮೇಲೆ ಒಂದು ದೊಡ್ಡ ಸವಾಲು ನಡೀತಾ ಇದೆ. ಏನಪ್ಪಾ ಸವಾಲ್ ಅಂದ್ರೆ, ಒಂದು ವೇಳೆ ಇಲ್ಲಿ T20ಗೆ ಕ್ಯಾಪ್ಟನ್ ಆದಂತ ಸೂರ್ಯಕುಮಾರ್ ಯಾದವ್ ಕೂಡ ಒಂದು ಕ್ಯಾಪ್ಟನ್ಸಿ ಒಂದು ಮಾಡಲು ಒಂದು ಅವಕಾಶ ಇದೆ. ಯಾಕಂದ್ರೆ ಮುಂಬೈ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಬಿಟ್ಟು ಸೂರ್ಯಕುಮಾರ್ ಯಾದವ್ ಕೊಡ್ಲಿಲ್ಲಪ್ಪ ಅಂದ್ರೆ ಅವರು ಬೇರೆ ತಂಡಕ್ಕೆ ಹೋಗಿ ನಾಯಕರಾಗ್ತಾರೆ ಅಂತ ಕೂಡ ಹೇಳಬಹುದು. ಯಾಕಂದ್ರೆ ದೊಡ್ಡ ಪ್ಲೇಯರ್ ಸೂರ್ಯಕುಮಾರ್ ಯಾದವ್ ಯಾವ ತಂಡ ಆದ್ರೂ ಕೂಡ ಅವರನ್ನು ಪರಿಚಯಿಸಕ್ಕೆ ಮುಂದೆ ಆಗ್ತಾರೆ, ನಾಯಕ ಕೂಡಕ್ಕೆ ಮುಂದೆ ಆಗ್ತಾರೆ. ಹಾಗಾಗಿ ಅವ್ರು ಕೂಡ ಬೇರೆ ಯಾವ್ದಾದ್ರು ತಂಡಕ್ಕೆ ಹೋಗಿ ನಾಯಕರಾಗಬಹುದು ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಂದು ಅದ್ಭುತವಾದಂತ ಒಂದು 5 ಅಪ್ಡೇಟ್ ಕೂಡ ಬಂದವು. ಹಾಗಾಗಿ ನಮ್ಮ IPL ಗೆ 2025ರ IPL ಗೆ 5 ಆಟದ ರಿಟೇಷನ್ ಮಾಡ್ಕೋಬೇಕು. RCB ಕಡೆಯಿಂದ ಕ್ಯಾಪ್ಟನ್ ಗ್ರೀನ್ ಅವರು ಘೋಷಿಸಿದ್ದಾರೆ, ಮತ್ತು ಅನ್ಕ್ಯಾಪ್ಟನ್ ಅವರು ವಿಜಯ್ ಕುಮಾರ್ ವೈಸಾಕ್ ಆಗಿದ್ದಾರೆ. ಹಾಗೇನೆ ವಿರಾಟ್ ಕೊಹ್ಲಿ ಮತ್ತೆ ಅದ್ಭುತವಾದಂತ ಆಟಗಾರ ರಜತ್ ಪಟೇಲ್, ಸಿರಾಜ್ ಅವರನ್ನು ರಿಟೇಷನ್ ಮಾಡ್ಕೊಂಡಿದ್ದಾರೆ. 5 ಆಟಗಾರರು ನಮ್ಮ RCB ಅಂತ ಮಾಡ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡಕ್ಕೆ ನಾಯಕರು ಯಾರಾಗಬೇಕು ಎಂಬುದು ಕೂಡ ಕಮೆಂಟ್ ಮಾಡಿ. ಸಾಧ್ಯವಾದ ಈ ಚಾನಲ್ ತಮ್ಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದ ನೋಡ್ರಿ. ಸಿಗೋದ್ರೆ ಮುಂದೆ.